ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋವಿಡ್ 19 ಸೋಂಕು ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಡಳಿತ ಸರ್ಕಾರದ ನಿರ್ದೇಶನದಂತೆ ಕಾಲಕಾಲಕ್ಕೆ ಎಲ್ಲ ಅವಶ್ಯಕ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದು ಇದೀಗ ಹೆಚ್ಚುವರಿ ಸಡಿಲಿಕೆಗಳನ್ನು ನೀಡಿದ್ರೂ ಜಿಲ್ಲೆಯಲ್ಲಿ ಪಾಸಿಟಿವ್ ದರ ಶೇಕಡ 5ಕ್ಕಿಂತ ಹೆಚ್ಚಿದ್ದರಿಂದ ಶುಕ್ರವಾರ ಸಂಜೆ ಗಂಟೆ 7ರಿಂದ ಸೋಮವಾರ ಬೆಳಗ್ಗೆ 7 ಗಂಟೆಯ ತನಕ ಕಟ್ಟುನಿಟ್ಟಿನ ವೀಕೆಂಡ್ ಕರ್ಫ್ಯೂ ಜಾರಿಗೊಳಿಸಿ ಜಿಲ್ಲಾಡಳಿತ ಆದೇಶ ಹೊರಡಿಸಿದ್ದಾರೆ. ಈ ನಿಟ್ಟಿನಲ್ಲಿ ಪುತ್ತೂರು ಉಪವಿಭಾಗದಲ್ಲಿ ವ್ಯಕ್ತಿಗಳ ಚಲನೆಯನ್ನ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದ್ದು ಆದೇಶವನ್ನ ಉಲ್ಲಂಘಿಸಿದವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದೆಂದು ಪುತ್ತೂರು ಉಪವಿಭಾಗಾಧಿಕಾರಿ ಡಾಕ್ಟರ್ ಯತೀಶ್ ಉಳ್ಳಾಲ್ ಅವರು ತಿಳಿಸಿದ್ದಾರೆ. ಕರ್ಫ್ಯೂನಲ್ಲಿ ಮೆಡಿಕಲ್ ಆಸ್ಪತ್ರೆಗಳ ಭೇಟಿ, ತುರ್ತು ಅಗತ್ಯ ಸೇವೆ, ಅನುಮತಿ ಪಡೆದ ಮದುವೆ, ಅಂತ್ಯಕ್ರಿಯೆ ಹೊರತು ಬೇರೆಲ್ಲ ಚಟುವಟಿಕೆಗಳನ್ನು ನಿರ್ಬಂಧಿಸಲಾಗಿದೆ. ಹೋಟೆಲ್ಗಳಲ್ಲಿ ಪಾರ್ಸೆಲ್ ಸರ್ವಿಸ್ಗೆ ಮಾತ್ರ ಅವಕಾಶವಿದೆ. ಹಾಗಾಗಿ ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಇವತ್ತಿನಿಂದಲೇ ಎಲ್ಲರೂ ಸಿದ್ಧತೆ ನಡೆಸಬೇಕು. ಶುಕ್ರವಾರ ರಾತ್ರಿ 7ರಿಂದ ಸೋಮವಾರ ಬೆಳಗ್ಗೆ 7 ಗಂಟೆಯ ತನಕ ಕಟ್ಟುನಿಟ್ಟಿನ ವಾರಾಂತ್ಯದ ಕರ್ಫ್ಯೂ ಜಾರಿಯಲ್ಲಿರುತ್ತದೆ. ಸಾರ್ವಜನಿಕರು ಮನೆಯಲ್ಲೇ ಉಳಿಯಬೇಕು. ಅನಗತ್ಯ ಓಡಾಟ ಮಾಡಬೇಡಿ. ಟೂತ್ಪೇಸ್ಟ್ ಅರ್ಧ ಕೆಜಿ ಹಿಟ್ಟು ಸಜ್ಜಿಗೆ ತರಲು ಬಂದಿಗೆಂದು ವಿನಾಕಾರಣ ಹೇಳಿದ್ರೆ ಕಡ್ಡಾಯವಾಗಿ ದಂಡ ಮತ್ತು ಶಿಸ್ತು ಕ್ರಮ ಕೈಗೊಳ್ಳುತ್ತೇವೆ. ಜಿಲ್ಲಾಧಿಕಾರಿಯವರು ತಿಳಿಸಿದಂತೆ ಆದೇಶವನ್ನ ಉಲ್ಲಂಘಿಸಿದಲ್ಲಿ ಅಂತವರ ವಿರುದ್ಧ ವಿಪತ್ತು ನಿರ್ವಹಣಾ ಕಾಯ್ದೆ 2005 ಕಲಂ 51 ರಿಂದ 60 ಅನ್ವಯ, ಐಪಿಸಿ ಕಲಂ 188 ಮತ್ತು ಕರ್ನಾಟಕ ಸಾಂಕ್ರಾಮಿಕ ರೋಗಗಳ ಅಧಿನಿಯಮದ ಪ್ರಕಾರ ಕಠಿಣ ಕ್ರಮವನ್ನ ಜರುಗಿಸಲಾಗುವುದೆಂದು ಹೇಳಿದ್ರು. ಈ ಬಾರಿ ವಾರಾಂತ್ಯ ಕರ್ಫ್ಯೂವನ್ನು ಕಡ್ಡಾಯವಾಗಿ ಎಲ್ಲರೂ ಪಾಲನೆ ಮಾಡಬೇಕಾಗಿದೆ. ಶುಕ್ರವಾರ ಸಂಜೆ 7 ಗಂಟೆಯಿಂದ ಸೋಮವಾರ ಬೆಳಿಗ್ಗೆ 7 ಗಂಟೆವರೆಗೆ ವಾರಾಂತ್ಯದ ಕರ್ಫ್ಯೂ ನಮ್ಮ ಜಿಲ್ಲೆಯಾದ್ಯಂತ ಜಾರಿಯಲ್ಲಿ ಇರುತ್ತೆ. ಈ ಸಮಯದಲ್ಲಿ ಮೆಡಿಕಲ್ ಸರ್ವಿಸಸ್ ಮತ್ತು ಎಮರ್ಜೆನ್ಸಿ ಸರ್ವಿಸಸ್ ಬಿಟ್ಟು ಎಲ್ಲ ಸೇವೆಗಳನ್ನು ಕೂಡ ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಹಾಗೆ 24/7 ನಡೆಯುವಂಥ ಕೈಗಾರಿಕೆಗಳು ಮತ್ತು ಇಂಡಸ್ಟ್ರಿಗಳನ್ನು ಹೊರತುಪಡಿಸಿ ಏನು ಶಿಫ್ಟಲ್ಲಿ ಏನು ನಡೆಯುವಂಥ ಇಂಡಸ್ಟ್ರಿಗಳು ಅಥವಾ ಕೈಗಾರಿಕೆಗಳು ಎಲ್ಲ ಕೂಡ ಇದು ಅದನ್ನು ನಿಷೇಧ ಮಾಡಿದ್ದೇವೆ. ಹಾಗೆಯೇ ಮಿಲ್ಕ್ ಪಾರ್ಲರ್ಗಳು ಮತ್ತು ಪೇಪರ್ ಅಂಗಡಿಗಳಿಗೆ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ. ಹೋಟೆಲ್ಗಳಿಂದ ಪಾರ್ಸೆಲ್ಗಳಿಗೆ ಮಾತ್ರ ಅವಕಾಶವನ್ನು ಜಿಲ್ಲಾಧಿಕಾರಿ ನೀಡಿದ್ದಾರೆ. ಯಾವುದೇ ರೀತಿಯ ಅನಗತ್ಯ ಸಂಚಾರ ಟ್ಯಾಕ್ಸಿ ಮತ್ತು ಅಥವಾ ಖಾಸಗಿ ವಾಹನಗಳಲ್ಲಿ ಸಂಚಾರ ಮಾಡುವವರು ಅನಗತ್ಯವಾಗಿ ಸಂಚರಿಸಿಕೊಂಡು ಬಂದರೆ ವಾಹನವನ್ನು ಸೀಸ್ ಮಾಡಲಾಗುವುದು ಮತ್ತು ಅವರ ಮೇಲೆ ವಿಪತ್ತು ನಿರ್ವಹಣಾ ಕಾಯ್ದೆಯಡಿಯಲ್ಲಿ ಪ್ರಕರಣ ಕೂಡ ದಾಖಲಿಸಿ ದಂಡ ವಿಧಿಸಲಾಗುತ್ತೆ. ಇದನ್ನೆಲ್ಲ ಸಾರ್ವಜನಿಕರು ಗಮನದಲ್ಲಿ ಇಟ್ಕೋಬೇಕು. ಈ ಶನಿವಾರ ಮತ್ತು ಭಾನುವಾರ ಯಾವುದೇ ರೀತಿಯಾದಂಥ ಅನಗತ್ಯ ಸಂಚಾರ ಮಾಡಬಾರದು. ಮತ್ತು ಈಗಾಗಲೇ ನಿಗದಿಯಾಗಿರುವ ಮದುವೆ ಅಥವಾ ಮದುವೆಗೆ ಮಾತ್ರ ಅನುಮತಿ ಇದೆ. ಹಾಗಾಗಿ ಈಗಾಗಲೇ ನಿಗದಿಯಾಗಿರುವ ಮದುವೆಗೆ 25 ಜನರ ಮಿತಿಯೊಂದಿಗೆ ಅದನ್ನು ನಡೆಸಿಕೊಡ್ಬೋದು.